ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಶೇರ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ಕಮೆಂಟ್ ಯುವರ್ ಒಪೀನಿಯನ್ ಅಧ್ಯಾಯ ಐದು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಭಾರತದಲ್ಲಿ ಇಂಗ್ಲಿಷ್ ಆಡಳಿತದಿಂದ ಶಾಂತಿ ವ್ಯವಸ್ಥೆ ತೆಲೆದೂರಿತು ಒಂದು ಏಕರೂಪದ ಆಡಳಿತ ವ್ಯವಸ್ಥೆ ವಿವಿಧ ರಾಜ್ಯ ಸಂಸ್ಥಾನಗಳಲ್ಲಿ ವಿವಿಧ ಬಗೆಯ ಆಡಳಿತ ಚಾಲ್ತಿಯಲ್ಲಿತ್ತು ಆದರೆ ಇಂಗ್ಲಿಷರ ಆಡಳಿತದ ತರುವಾಯ ಏಕರೂಪದ ಆಡಳಿತ ವ್ಯವಸ್ಥೆ ಜಾರಿಗೊಂಡಿತು ವಿವಿಧ ಜಾತಿ ಮತ್ತು ಧರ್ಮೀಯರಿಗೆ ಸಮಾನತೆ ಹಾಗೂ ಸಾಮಾನ್ಯ ನ್ಯಾಯ ದೊರಕುವಂತಾಯಿತು ಏಕರೂಪದ ಅಧಿಕಾರಶಾಹಿ ಪದ್ಧತಿ ಮತ್ತು ಸಮರ್ಥ ಪೊಲೀಸ್ ಪಡೆ ಆಂತರಿಕ ಸ್ಥಿರಸ್ಥೆ ತಂದಿತು ಎರಡು ಆರ್ಥಿಕ ಪ್ರಭಾವ ಇಂಗ್ಲೆಂಡ್ನಲ್ಲಾದ ಕೈಗಾರಿಕಾ ಕ್ರಾಂತಿಯಿಂದ ಭಾರತೀಯ ಕೈಗಾರಿಕೆಗಳಿಗೆ ನಷ್ಟ ಉಂಟಾಯಿತು ಇದಕ್ಕೂ ಮೊದಲು ಭಾರತೀಯ ಸಿದ್ಧವಸ್ತುಗಳಿಗೆ ಅಪಾರ ಬೇಡಿಕೆ ಇತ್ತು ಆದರೆ ಇಂಗ್ಲಿಷರು ಭಾರತದಲ್ಲಿ ಕಚ್ಚಾ ಪದಾರ್ಥಗಳನ್ನು ಇಂಗ್ಲೆಂಡ್ಗೆ ರವಾನಿಸಿ ಸಿದ್ಧವಸ್ತುಗಳನ್ನಾಗಿ ಮಾಡಿ ಪುನಃ ಭಾರತೀಯ ಮಾರುಕಟ್ಟೆಯಲ್ಲಿ ಅತ್ಯಧಿಕ ಬೆಲೆಗೆ ಮಾರಲಾರಂಭಿಸಿದರು ಇಂಗ್ಲೆಂಡ್ನ ವಸ್ತುಗಳ ಗುಣಮಟ್ಟಕ್ಕೆ ಸರಿದೂಗಿಸುವಂತಹ ಭಾರತೀಯ ಕೈಗಾರಿಕೆಗಳು ವಿಫಲರಾದವು ಭಾರತೀಯ ಕಾರ್ಮಿಕರು ನಿರುದ್ಯೋಗಿಗಳಾದರು ಮೂರು ಭೂಕಂದಾಯ ವ್ಯವಸ್ಥೆ ಭಾರತೀಯರು ಇತಿಹಾಸದಿಂದಲೂ ಭೂಮಿಯ ಒಡೆತನವನ್ನು ರೈತರಲ್ಲಿಯೂ ಮತ್ತು ಭೂಕಂದಾಯ ಸಂಗ್ರಹಿಸುವ ಅಧಿಕಾರ ರಾಜರುಗಳಲ್ಲಿತ್ತು ಆದರೆ ಮೊಘಲ್ ಸಾಮ್ರಾಜ್ಯ ಅವತ ಅವನತಿಯ ಸಂದರ್ಭ ಅತಿದೂರದ ಭೂಭಾಗಗಳಲ್ಲಿ ಕಂದಾಯ ಸಂಗ್ರಹಣೆ ಅಸಾಧ್ಯವಾಗಿ ಅವರು ಹರಾಜು ಪ್ರಕ್ರಿಯೆಯ ಮೂಲಕ ಕಂದಾಯ ಸಂಗ್ರಹಿಸುವ ಅದನ್ನು ಕ್ರಮೇಣ ಗುತ್ತಿಗೆ ಆಧಾರದ ಮೇಲೆ ಹಂಚತೊಡಗಿದರು ಎ ಜಮೀನ್ದಾರಿ ಪದ್ಧತಿ ಬಂಗಾಳದಲ್ಲಿ ಗುತ್ತ ಅಥವಾ ಕಾಯಂ ಜಮೀನ್ದಾರಿಯನ್ನು ಕಾನ್ವಾಲಿ ಜಾರಿಗೊಳಿಸಿದ ಈ ವ್ಯವಸ್ಥೆಯಲ್ಲಿ ಕಂದಾಯ ಸಂಗ್ರಹಿಸುವುದನ್ನು ಭೂಮಿಯ ಶಾಶ್ವತವಡನ್ನಾಗಿ ಮಾಡಲಾಯಿತು ರೈತರು ಉಳುಮೆದಾರರಿಂದ ಕಂದಾಯ ಸಂಗ್ರಹಿಸಿ ಇಂಗ್ಲಿಷರಿಗೆ ನಿಯಮಿತ ರೂಪದಲ್ಲಿ ಅದನ್ನು ಕೊಡಬೇಕಾಗಿತ್ತು ಆದರೆ ಬರಗಾಲ ಮತ್ತು ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ಕಂದಾಯ ನೀಡುವಲ್ಲಿ ರೈತರಿಗೆ ಅಸಾಧ್ಯವಾದಾಗ ಕಂದಾಯ ವಸೂಲಿಗಾರರು ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ವರ್ತಿಸುವ ಮತ್ತು ಅತ್ಯಧಿಕ ಕಂದಾಯ ಸಂಗ್ರಹಿಸಿ ವಿಲಾಸಿ ಜೀವನ ನಡೆಸುವ ಕಾರ್ಯಗಳಲ್ಲಿ ತೊಡಗಿದರು ಕ್ರಮೇಣ ಇದು ಬಂಗಾಳ ಬಿಹಾರ ಉತ್ತರ ಪ್ರದೇಶಗಳಲ್ಲಿ ಜಾರಿಗೊಂಡಿತು ಬಿ ರೈತವಾರಿ ಪದ್ಧತಿ ಮನ್ರೋದಿಂದ ಇದನ್ನು ಜಾರಿಗೊಳಿಸಲಾಯಿತು ಈ ವ್ಯವಸ್ಥೆಯಲ್ಲಿ ಭೂಮಿಯ ಫಲವತ್ತತೆ ಆಧಾರದ ಮೇಲೆ ಕಂದಾಯ ನಿಗದಿ ಮಾಡಲಾಗುತ್ತಿತ್ತು ಬಹುಮಟ್ಟಿಗೆ ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಈ ವ್ಯವಸ್ಥೆ ಜಾರಿಗೊಂಡಿತು ಕಂದಾಯ ಸಂಗ್ರಹ ಅಧಿಕಾರ ಸ್ಥಳೀಯ ಪಾರಂಪರಾಗತ ವ್ಯಕ್ತಿಗಳಲ್ಲಿ ಇತ್ತು ಶೇಕಡ ಐವತ್ತಷ್ಟು ಕಂದಾಯವನ್ನು ಇಂಗ್ಲಿಷರಿಗೆ ನೀಡಬೇಕಾಗಿತ್ತು ಇದು ರೈತರಿಗೆ ಕೊಂಚ ವಿನಾಯಿತಿಯನ್ನು ನೀಡುವ ವ್ಯವಸ್ಥೆಯಾಗಿತ್ತು ಸಿ ಮಹಲ್ವಾರಿ ಪದ್ಧತಿ ಮಹಲ್ ಎಂದರೆ ತಾಲೂಕು ಪಶ್ಚಿಮ ಮತ್ತು ಮಧ್ಯ ಭಾರತದಲ್ಲಿ ವಿಶಾಲವಾದ ಮಹಲ್ ಅಥವಾ ಎಸ್ಟೇಟ್ಗಳ ಮೂಲಕ ಕಂದಾಯ ಸಂಗ್ರಹಿಸಲಾಗುತ್ತಿತ್ತು ಉತ್ಪಾದನೆ ಆಧಾರದ ಮೇಲೆ ಕಂದಾಯ ಸಂಗ್ರಹಿಸಲಾಗುತ್ತಿತ್ತು ಇಲ್ಲಿ ಮಹಲ್ದಾರರು ಮತ್ತು ರೈತರು ಒಟ್ಟಾಗಿ ಕಂದಾಯ ಪಾವತಿ ಮಾಡಲು ಬದ್ಧರಾಗಿದ್ದರು ಕೆಲ ಸಂದರ್ಭಗಳಲ್ಲಿ ರೈತರಿಗೆ ಮಹಲ್ದಾರರಿಂದ ಶೋಷಣೆಯಾಗುತ್ತಿದ್ದರೂ ಜಂಟಿ ಜವಾಬ್ದಾರಿ ಇದ್ದುದರಿಂದ ಜಮೀನ್ದಾರಿ ಪದ್ಧತಿಯಂತಹ ದೋಷಗಳು ಇಲ್ಲಿ ಇರಲಿಲ್ಲ ನಾಲ್ಕು ಕೈಗಾರಿಕೆ ಪಾಶ್ಚಾತ್ಯ ತಂತ್ರಜ್ಞಾನ ನಡವಳಿಕೆಯಿಂದಾಗಿ ಹತ್ತಿ ಬಟ್ಟೆ ಸೆಣಬು ಕಾಗದ ತಯಾರಿಕೆಯಂತಹ ನವೀನ ಕೈಗಾರಿಕೆಗಳು ಬೆಳೆಯಲಾರಂಭಿಸಿದವು ಮುಂಬೈ ಕಲ್ಕತ್ತಾ ಮದ್ರಾಸ್ ಅಲಹಾಬಾದ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಯಾಂತ್ರಿಕ ಕೈಗಾರಿಕೆಗಳು ಅಸ್ತಿತ್ವಕ್ಕೆ ಬಂದವು ಇಪ್ಪತ್ತನೇ ಶತಮಾನದ ಮಹಾಯುದ್ಧ ಸಂದರ್ಭಗಳಲ್ಲಿ ಇವುಗಳ ವ್ಯಾಪ್ತಿ ಇನ್ನೂ ಅಧಿಕಗೊಂಡಿತು ಐದು ಶಿಕ್ಷಣ ಭಾರತದಲ್ಲಿ ಶಿಕ್ಷಣದ ಪರಿಕಲ್ಪನೆ ಕೇವಲ ಧಾರ್ಮಿಕ ಶಿಕ್ಷಣಕ್ಕೆ ಸೀಮಿತವಾಗಿತ್ತು ಮೇಲ್ವರ್ಗದ ಪುರುಷರಿಗೆ ಮಾತ್ರ ಶಿಕ್ಷಣದ ಹಕ್ಕು ಇತ್ತು ಇಂಗ್ಲಿಷರ ಶಿಕ್ಷಣ ನೀತಿಯಿಂದ ವಿಜ್ಞಾನ ತಂತ್ರಜ್ಞಾನ ಪಾಶ್ಚಾತ್ಯ ಜ್ಞಾನ ಎಲ್ಲರಿಗೂ ಅದರಲ್ಲಿಯೂ ಕೆಳವರ್ಗ ಮತ್ತು ಹೆಣ್ಣು ಮಕ್ಕಳಿಗೆ ದೊರೆಯುತ್ತಂತಾಯಿತು ಭಾರತದಲ್ಲಿ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆಯ ಶಿಫಾರಸ್ಸಿನ ಮೇಲೆ ಗವರ್ನರ್ ಜನರಲ್ ವಿಲಿಯಂ ಬೆಟಿಕ್ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದ ಇದರಿಂದ ದೇಶದಲ್ಲಿ ಇಂಗ್ಲಿಷ್ ಶಾಲೆಗಳು ಆರಂಭವಾದವು ಇದಕ್ಕೆ ಮಿಷನರಿಗಳು ಸಹ ಪ್ರಮುಖ ಪಾತ್ರ ವಹಿಸಿದವು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಚಾಲ್ಸ್ವುಡ್ನ ಶಿಫಾರಸಿನ ಮೇಲೆಗೆ ದೇಶೀಯ ಪ್ರಾಥಮಿಕ ಶಾಲೆ ಮತ್ತು ಮಹಿಳಾ ಶಿಕ್ಷಣಕ್ಕಾಗಿ ಶಿಕ್ಷಣ ಇಲಾಖೆಯನ್ನು ರಚಿಸಲಾಯಿತು ಮದ್ರಾಸ್ ಮುಂಬೈ ಕಲ್ಕತ್ತಾ ಪಟ್ನಾ ದೆಹಲಿ ಲಾಹೋರ್ನಂತಹ ಪ್ರದೇಶಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿ ಹೊಂದತೊಡಗಿತು ಮುಂಬೈ ಕಲ್ಕತ್ತಾ ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು ಪಾಶ್ಚಾತ್ಯ ಚಿಂತನೆಗಳ ಅರಿವಾಗಿ ಭಾರತೀಯರಲ್ಲಿ ರಾಷ್ಟ್ರೀಯ ಮನೋಭಾವ ಹಾಗೂ ಪ್ರಶ್ನಿಸುವ ಮತ್ತು ಹಕ್ಕು ಪಡೆಯುವ ಮನೋಭಾವ ಉಂಟಾಯಿತು ಇಂಗ್ಲಿಷ್ ಇಡೀ ದೇಶದ ಸಂಪರ್ಕ ಭಾಷೆಯಾಗಿ ಬೆಳೆಯಲಾರಂಭಿಸಿತು ಇಂಗ್ಲಿಷ್ ಸಾಹಿತ್ಯ ಪರಿಚಯವಾಗಿ ಸ್ಥಳೀಯ ಭಾಷೆಗಳಲ್ಲಿಯೂ ಪ್ರಾಂತೀಯ ಸಾಹಿತ್ಯ ಅಭಿವೃದ್ಧಿಯಾಗತೊಡಗಿತು ಮರಾಠಿ ಹಿಂದಿ ತಮಿಳು ಕನ್ನಡ ಇತ್ಯಾದಿಗಳಲ್ಲಿ ರೂಪದ ಬಡವಣಿಗೆ ಪ್ರಾರಂಭವಾಯಿತು ಆರು ಸಾರಿಗೆ ಮತ್ತು ಸಂಪರ್ಕ ಗವರ್ನರ್ ಜನರಲ್ ವಿಲಿಯಂ ಬೆಟಿಕ್ ಸಾವಿರದ ಎಂಟುನೂರ ಇಪ್ಪತ್ತೈದರಿಂದ ಮೂವತ್ತೈದು ದೇಶದ ಉದ್ದಗಲಕ್ಕೂ ಸರ್ವ ಋತು ರಾಜಮಾರ್ಗ ಅಥವಾ ಟ್ರಂಕ್ ರೋಡ್ಗಳನ್ನು ನಿರ್ಮಿಸುವ ಯೋಜನೆ ರೂಪಿಸಿದ ಗವರ್ನರ್ ಡಾಲ್ಹೋಸಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಸಾರ್ವಜನಿಕ ಕಾಮಗಾರಿ ಇಲಾಖೆಯನ್ನು ಸ್ಥಾಪಿಸಿ ಸೈನ್ಯದ ಶೀಘ್ರ ಚಲನೆಗಾಗಿ ಮೊದಲ ಬಾರಿಗೆ ರೈಲು ಮಾರ್ಗ ಹಾಕಿಸಿದ ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಪ್ರಥಮ ಬಾರಿಗೆ ಮುಂಬೈ ಮತ್ತು ಠಾಣೆಗಳ ಮಧ್ಯೆ ರೈಲು ಸಂಪರ್ಕ ಏರ್ಪಟ್ಟಿತು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಕಲ್ಕತ್ತಾ ರಾಣಿಗಂಜ್ ರೈಲು ಮಾರ್ಗ ಆರಂಭವಾಯಿತು ಕ್ರಮೇಣ ಐದು ಖಾಸಗಿ ಉಪಯೋಗಕ್ಕೆ ಲಭಿಸಿ ಜನಸಾಮಾನ್ಯರ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ಟಿತು ರೈಲು ಸೇವೆಯ ಜೊತೆಗೆ ಪೂರಕವಾಗಿ ತಂತಿ ಹಾಗೂ ಅಂಚೆ ಸೇವೆ ಅಭಿವೃದ್ಧಿ ಹೊಂದಿತು ಡಾಲ್ ಹೊಸಿ ಸುಮಾರು ನೂರು ಕಿಲೋಮೀಟರ್ನಷ್ಟು ತಂತಿ ಸಂಪರ್ಕ ಕಲ್ಪಿಸಲು ಕಾರಣನಾದ ನದಿಗಳಿಗೆ ಸೇರುವ ಪ್ರದೇಶಗಳಲ್ಲಿ ಸೇತುವೆ ನಿರ್ಮಿಸಿ ಎಲ್ಲ ಬಂದರುಗಳಿಗೆ ಒಳಪಡುವ ರೈಲು ಸಂಪರ್ಕ ಕಲ್ಪಿಸಲಾಯಿತು ಏಳು ಪತ್ರಿಕೋದ್ಯಮದ ಬೆಳವಣಿಗೆ ಭಾರತದಲ್ಲಿ ಪ್ರಥಮ ಮುದ್ರಣ ಯಂತ್ರ ಸಾವಿರದ ಐನೂರ ಐವತ್ತಾರರಲ್ಲಿ ಗೋವೆಯಲ್ಲಿ ಬಂದಿದ್ದರೂ ಅದರ ಜನಪ್ರಿಯತೆ ಹದಿನೆಂಟನೇ ಶತಮಾನದಲ್ಲಾಯಿತು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಭಾರತದ ಪ್ರಥಮ ವರ್ತಮಾನ ಪತ್ರಿಕೆಯಾದ ಬೆಂಗಾಲ್ ಗೆಜೆಟ್ ಕೋಲ್ಕತ್ತಾದಲ್ಲಿ ಆರಂಭವಾಯಿತು ಇದೇ ಸಂದರ್ಭ ಅನೇಕ ರಾಜಕೀಯ ನಾಯಕರು ತಮ್ಮ ಪತ್ರಿಕೆಗಳನ್ನು ಆರಂಭಿಸಿದರು ಆ ಸಮಯದ ಪ್ರಮುಖ ಪತ್ರಿಕೆಗಳೆಂದರೆ ದಿ ಬೆಂಗಾಲ್ ಇಂಡಿಯನ್ ಮಿರರ್ ಅಮೃತ್ ಬಜಾರ್ ಪತ್ರಿಕಾ ಇದು ಬಂಗಾಳಿ ಭಾಷೆಯಲ್ಲಿದ್ದು ಸುಬೋಧ ಪತ್ರಿಕೆ ಹಿಂದೂ ಪ್ರಕಾಶ್ ಸುಧಾರತ ಆಂಧ್ರ ಪ್ರಕಾಶಿತ ದಿ ಹಿಂದೂ ಇತ್ಯಾದಿ ಮೈಸೂರು ರೆಕಾರ್ಡರ್ ಮತ್ತು ಕರ್ನಾಟಕ ಪ್ರಕಾಶನ ಇದು ಕನ್ನಡ ಭಾಷೆಯಲ್ಲಿ ಪ್ರಕಟಗೊಳ್ಳುತ್ತಿದ್ದ ಪತ್ರಿಕೆಗಳು ಮೊಗ್ಲಿಂಗ್ ಎಂಬ ಮಿಷನರಿಯಿಂದ ಆರಂಭವಾದ ಹದಿನೆಂಟುನೂರ ನಲವತ್ತ್ ಮಂಗಳೂರು ಸಮಾಚಾರ್ ಕನ್ನಡದ ಮೊದಲ ಪತ್ರಿಕೆ ಎಂಬ ಬಿರುದು ಹೊಂದಿದೆ